ಬೆಳಗಾವಿಯಲ್ಲಿ ನಡೆದ ಎಂಇಎಸ್ ಕಾರ್ಯಕರ್ತರ ಪುಂಡಾಟಿಕೆ ವಿರೋಧಿಸಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕು ಕೇಂದ್ರದ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ಹುಣಸಗಿ ಪಟ್ಟಣದ ಮಹಂತ ಸ್ವಾಮಿ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಪಾದಯಾತ್ರೆಯ ಮೂಲಕ ಆಗಮಿಸಿ ತಹಶೀಲ್ದಾರ್ ವಿನಯ್ ಕುಮಾರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಾದೇವಿ ಎಸ್ ಬೇವಿನಾಳ್ಮಠ್, ರುದ್ರಪ್ಪ ಮೇಟಿ, ಕರ್ನಾಟಕ ಪ್ರದೇಶ ಕುರುಬ ಸಮಾಜದ ಮಲ್ಲು ದಂಡಿನ, ರೇವಣಸಿದ್ದಪ್ಪ ಪೂಜಾರಿ, ಮಾಳಿಂಗರಾಯ ವಜ್ಜಲ್, ಕರ್ನಾಟಕ ರಕ್ಷಣಾ ವೇದಿಕೆಯ ಡಾಕ್ಟರ್ ಬಸನಗೌಡ ಪಾಟೀಲ್, ಬಸವರಾಜ ಚೆನ್ನೂರು, ಶಂಕರ್ಗೌಡ ಮುದ್ನೂರು, ಟಿಪ್ಪು ಸುಲ್ತಾನ್, ಸಂಯುಕ್ತ ರಂಗದ ಅಧ್ಯಕ್ಷ ರಸೂಲ್ ಬೆಣ್ಣೂರು, ಜಯ ಕರ್ನಾಟಕ ಸಂಘಟನೆಯ ಪ್ರಭು ಗೌಡ ಪೋತಾರೆಡ್ಡಿ, ಸಣಕೆಪ್ಪ, ಭ್ರಷ್ಟಾಚಾರ ವಿರೋಧಿ ದಳದ ಹುಣಸಗಿ ತಾಲೂಕು ಅಧ್ಯಕ್ಷ ಕಾಶಿನಾಥ್ ಹಾದಿಮನಿ, ಜಯ ಕರ್ನಾಟಕ ರಕ್ಷಣಾ ಸೇನೆಯ ಶಂಕರ್ ಗೌಡ ಮಾರಲ್ಬಾವಿ, ರಮೇಶ್ ಪೂಜಾರಿ ಸೇರಿದಂತೆ ಸಾಮೂಹಿಕ ಸಂಘಟನೆಯ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಸಿದ್ದನ್ ಗೌಡ, ಎನ್ ಬಿರಾದರ್.